ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಇಂದು ಹೈದರಾಬಾದ್ ಕರ್ನಾಟಕ ವಿಭಾಗದ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆಗಳ ಅಂದರೆ ಪರೀಕ್ಷೆ ನಡೆಯುತ್ತೆ. ಆ ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕೀ ಉತ್ತರಗಳಾಗಿರುತ್ತೆ. ಜೊತೆಗೆ ಕನ್ನಡ, ಇಂಗ್ಲೀಷ್, ಎಜುಕೇಷನಲ್ ಸೈಕಾಲಜಿ, ಕಂಪ್ಯೂಟರ್ ಇನ್ನಿತರ ಪ್ರಶ್ನೆಗಳ ಒಂದು ಕೀ ಉತ್ತರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವೆಲ್ಲ ಕೂಡ ನಿಮಗೆ ಲಭ್ಯ ಆಗಬೇಕು ಅಂದರೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿರಂತರವಾದ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಾಮಾನ್ಯ ಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ? ಪ್ರಶ್ನೆ ಸಂಖ್ಯೆ 51. 2011 ಜನಗಣತಿಯಂತೆ ಅತಿ ಕಡಿಮೆ ಜನಸಾಂದ್ರತೆಯುಳ್ಳ ಕೇಂದ್ರಾಡಳಿತ ಪ್ರದೇಶ ಯಾವುದಾಗಿರುತ್ತೆ ಅಂತ ಇದೆ. ಇದಕ್ಕೆ ಆನ್ಸರ್ ಸಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಪ್ರಶ್ನೆ 52. ನಾಗರಿಕ ಸೇವೆಗಳ ಸಂವಿಧಾನಾತ್ಮಕ ಸಂರಕ್ಷಣೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? ಇದಕ್ಕೆ ಆನ್ಸರ್ ಡಿ, ಆರ್ಟಿಕಲ್ 311, ಅಂದರೆ ಆನ್ಸರ್ 4. ಪ್ರಶ್ನೆ 53. ಅಂಬೇಡ್ಕರ್ ವಿಮಾನ ನಿಲ್ದಾಣವಿರುವ ಸ್ಥಳ ಯಾವುದು? ಇದಕ್ಕೆ ಆನ್ಸರ್ 2, ನಾಗಪುರ. ಪ್ರಶ್ನೆ 54. ನೋಬಲ್ ಶಾಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಥಮ ಮಹಿಳೆ ಯಾರು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಿ, ಜೇನ್ ಆ್ಯಡಮ್ಸ್ ಅಂತಕ್ಕಂಥದ್ದು. ಇದರಲ್ಲಿ ನೋಡಿ, ಮದರ್ ತೆರೇಸ ಅವ್ರಿಗೆ ಕೊಟ್ಟಿದ್ದು 1979 ಮದರ್ ತೆರೇಸ ಅವ್ರಿಗೆ ಕೊಟ್ಟಿದ್ದು, ಜೇನ್ ಆ್ಯಡಮ್ಸ್ಗೆ 1931, ಹಂಗ್ ಸೋನ್ ಸೂಕಿಗೆ 1991, ಅನಂತರ ಬರ್ತಾವೋನ್ ಸೂಟ್ನರ್ನರ್ಗೆ 1905. ಸೊ ಇದಕ್ಕೆ ಆನ್ಸರ್ ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಆನ್ಸರ್ ಈಸ್ ಬರ್ತಾ ಓನ್ ಸೂಟ್ನರ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದು 1905. ಸ್ವಲ್ಪ ಕ್ಲಾರಿಫಿಕೇಶನ್ ಅನ್ನು ಮಾಡ್ತೀನಿ, ಜೇನ್ ಆ್ಯಡಮ್ಸ್ ಆನ್ಸರ್ ಅಲ್ಲ, ಇದಕ್ಕೆ ಆನ್ಸರ್ 1905, ಬರ್ತಾ ಓನ್ ಸೂಟ್ನರ್ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ ಡಿ. ಪ್ರಶ್ನೆ 55. ಬೂಕರ್ ಪ್ರಶಸ್ತಿ ವಿಜೇತ ಫ್ಲೈಟ್ ಪುಸ್ತಕವನ್ನು ಬರೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಸಿ, ವೋಲ್ಗಾಟೋ ಕರ್ಜಾಕ್ ಅಂತದ್ದು. ಆನ್ಸರ್ ಸಿ. ಪ್ರಶ್ನೆ 56. ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಯಾವುದು? ಆನ್ಸರ್ ಸಿ, ಬಿಹು ಮತ್ತು ಬಗರುಂಬಾ ಅಂತಕ್ಕಂಥದ್ದು. 57. ಈ ರಾಜ್ಯವು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರ್ಪಡೆಯಾದ 6 ಬೆಟ್ಟದ ಕೋಟೆಗಳನ್ನು ಹೊಂದಿದೆ. ಸೊ ಆನ್ಸರ್ ಈಸ್ 1, ರಾಜಸ್ಥಾನ. ಪ್ರಶ್ನೆ 58. ಹಂಗೇರಿಯ ರಾಜಧಾನಿ ಯಾವುದು? ಆನ್ಸರ್ ಸಿ, ಬುಡಾಫೆಸ್ಟ್. ಪ್ರಶ್ನೆ 59. ಏಕತಾ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಆನ್ಸರ್ ಈಸ್ 1, ಲಾರ್ಸನ್ ಟೌಬ್ರೋ ಲಿಮಿಟೆಡ್ ಅಂತಕ್ಕಂತಹ ಒಂದು ಕಂಪನಿ ಈ ಏಕತಾ ಪ್ರತಿಮೆಯನ್ನು ನಿರ್ಮಿಸಿಕೊಟ್ಟಿತ್ತು. ಪ್ರಶ್ನೆ 60. ಗಾರ್ಡ್ನರ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಆನ್ಸರ್ 1, ರವೀಂದ್ರನಾಥ್ ಟಾಗೋರ್, ಇದಕ್ಕೆ ಆನ್ಸರ್ ಆಗಿರತಕ್ಕಂಥದ್ದು. ಪ್ರಶ್ನೆ 61. ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ಭಾರತದ ಅತ್ಯುತ್ತಮ ನಗರ ಎಂದು ಕೇಂದ್ರ ಸರ್ಕಾರ 2018 ಆಯ್ಕೆ ಮಾಡಿದ ನಗರ ಯಾವುದಾಗಿತ್ತು? ಆನ್ಸರ್ 1, ಮೈಸೂರು. ಪ್ರಶ್ನೆ 62. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಇದಕ್ಕೆ ಆನ್ಸರ್ ಡಿ, ಚಂದ್ರಶೇಖರ್ ಕಂಬಾರ್. ಪ್ರಶ್ನೆ 63. 49ನೇ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದ ಸ್ಥಳ ಯಾವುದು? ಇದಕ್ಕೆ ಆನ್ಸರ್ ಬಿ, ಗೋವಾ.
ಪ್ರಶ್ನೆ 64. ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯ ಇರುವಂತಹ ಸ್ಥಳ ಯಾವುದು ಅಂತಕ್ಕಂಥದ್ದು, ಇದು ಗುಜರಾತ್ನ ವಡೋದರಾಗಿದೆ. ಸೊ ಹಾಗಾಗಿ ಆನ್ಸರ್ ಡಿ. ಪ್ರಶ್ನೆ 65. 2018 ರಣಜಿ ಟ್ರೋಫಿ ವಿಜೇತರು, ಆನ್ಸರ್ ಸಿ ವಿದರ್ಭ. ಪ್ರಶ್ನೆ 66. ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ ಬಂದಂತಹ ದಿನ, ಇದಕ್ಕೆ ಆನ್ಸರ್ ಡಿ 1 ಏಪ್ರಿಲ್ 2010. ಪ್ರಶ್ನೆ 67. ಕೇಂದ್ರ ಸರ್ಕಾರದ ಭಾರತ ಮಾಲಾ ಪರಿಯೋಜನಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಯಾವುದು, ಇದಕ್ಕೆ ಆನ್ಸರ್ ಬಿ ರಸ್ತೆ ಅಭಿವೃದ್ಧಿ. ಪ್ರಶ್ನೆ 68. ಒಂದು ಸಂಕೇತದ ಪ್ರಕಾರ ಕಾರ್ನರ್ ಅನ್ನು GSVRIV ಎಂದು ಬರೆಯುವುದಾದರೆ ಸೆಂಟ್ರಲ್ನ ಸಂಕೇತ ಏನಾಗಿರುತ್ತದೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆನ್ಸರ್ ಬಿ GIRXVEP. ಪ್ರಶ್ನೆ 69 ಹೀಗಿದೆ. BANA ಪ್ಲಸ್ ಮಾಡಿ NANA ಪ್ಲಸ್ ಮಾಡಿದಾಗ QBPB ಆಗುತ್ತೆ. ಹಾಗಾದರೆ A ಬೆಲೆ 3 ಆಗಿದ್ದು Qನ ಬೆಲೆ 8 ಆದರೆ 6Pನ ಬೆಲೆ ಏನಾಗಿರುತ್ತದೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ B24. ಪ್ರಶ್ನೆ 70. ಈ ವಿನ್ಯಾಸವನ್ನು ಪೂರ್ಣಗೊಳಿಸುವ ಚಿತ್ರ ಯಾವುದು ಅಂತಕ್ಕಂಥದ್ದು, ಇದಕ್ಕೆ ಆನ್ಸರ್ ಡಿ ಆಗಿರುತ್ತೆ, ಇದು ಆನ್ಸರ್ ಆಗಿರುತ್ತೆ. ಪ್ರಶ್ನೆ 71. ಈ ಚಿತ್ರದಲ್ಲಿರುವ ಒಟ್ಟು ಸಮಾಂತರ ಚತುರ್ಭುಜಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ 18 ಅಂತ ಹಾಕಲಾಗಿದೆ, ಬಟ್ ಇದು 100% ಕರೆಕ್ಟ್ ಆಗಿರತಕ್ಕಂಥ ಆನ್ಸರ್ ಅಲ್ಲ, ಟೆಂಟೇಟಿವ್ ಆನ್ಸರ್ ಆಗಿರುತ್ತೆ. ನಿಮಗೇನಾದರೂ ಆನ್ಸರ್ ಇದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅಂದರೆ ಮಾತ್ರ ಕಾಮೆಂಟಲ್ಲಿ ಹಾಕಿ. ಪ್ರಶ್ನೆ 72. ಈ ಸಂಖ್ಯೆ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ B28. ಸಂಖ್ಯೆ ಯಾವುದು ಅಂತಂದರೆ 728, 63, 124, 215, 342, 511 ಇಷ್ಟು ಆನ್ಸರ್ ಅಂದರೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂತಂದರೆ B28 ಆಗಿರುತ್ತೆ. ಪ್ರಶ್ನೆ 73. 8 ಎಂದರೆ ಮೈನಸ್, ಪ್ಲಸ್ ಎಂದರೆ ಇಸಿಕ್ವಾಲ್ಟ್, ಮೈನಸ್ ಎಂದರೆ ಇಂಟು, ಮತ್ತು ಇಸಿಕ್ವಾಲ್ಟ್ ಎಂದರೆ ಪ್ಲಸ್ ಆದರೆ 15 - 2 - 990 + 90 × 100 ಬೆಲೆ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ 4 - 60. ಒಂದು ಗಡಿಯಾರದ ನಿಮಿಷದ ಒಂದು ಗಂಟೆಯ ಮುಳ್ಳುಗಳು 4 AM - 5 AM ನಡುವೆ ಎಷ್ಟು ಬಾರಿ ಲಂಬ ಕೋನದಲ್ಲಿರುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಹುಡುಕೋದಿಕ್ಕಾಗಿಲ್ಲ, ನಿಮಗೆ ಗೊತ್ತಿದ್ರೆ ಆನ್ಸರನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಬಹುದು. ಪ್ರಶ್ನೆ 75. ಸಿಂಚನ 1 ಕಿಲೋಮೀಟರ್ ಪೂರ್ವಕ್ಕೆ ಚಲಿಸಿ ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸ್ತಾಳೆ, ನಂತರ ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ ಚಲಿಸುತ್ತಾಳೆ, ಮತ್ತು ಅವಳು ಉತ್ತರಕ್ಕೆ ತಿರುಗಿ 9 ಕಿಲೋಮೀಟರ್ ಚಲಿಸಿದರೆ ಆರಂಭಿಕ ಸ್ಥಾನ ಮತ್ತು ಅವಳ ನಡುವಿನ ಅಂತರವು ಎಷ್ಟಾಗಿರುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಿ 5 ಕಿಲೋಮೀಟರ್ ಆಗಿರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಸದ್ಯದಲ್ಲಿಯೇ ಕೆಲವೇ ಕ್ಷಣಗಳಲ್ಲಿಯೇ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.